ಸ್ಯಾಂಟ್ರೊ ಗುಜರಾತ್ ನಲ್ಲಿದ್ದ ಗುಟ್ಟು ಗೊತ್ತಾಗಿದ್ದು ಹೇಗೆ ಪೊಲೀಸರು ಇತನನ್ನ ವಶಕ್ಕೆ ಪಡೆದಿರೋದು ಗುಜರಾತ್ ನಲ್ಲಿ ಆದ್ರೆ ಇತ ಆಪ್ತನಿಂದಲೇ ತಗ್ಲಾಕೊಂಡ ಇವನೈನ್ ಬ್ರೇಕ್ ಮಾಡ್ತಾ ಇದೆ ಎಲ್ಲೂ ಇಲ್ಲದಂತ ಎಕ್ಸ್ಕ್ಲೂಸಿವ್ ಡಿಟೇಲ್ಸ್ ಸ್ಯಾಂಟ್ರೊ ಗುಜರಾತ್ ನಲ್ಲಿದ್ದಾಗ ಹೇಗೆ ಆತನ ಗುಟ್ಟು ರಟ್ಟಾಯಿತು ರವಿ ಅಡಗುತಾಣದ ಬಗ್ಗೆ ಗೊತ್ತಾಗಿದೆ ರಾಯಚೂರು ಕಡೆಯಿಂದಾಗಿ ರಾಯಚೂರು ಎಸ್ಪಿ ಗೆ ಮಾಹಿತಿ ಬಂದಿರುತ್ತೆ रवि गुजरात रायचूर एसपी बंद माहिती रवि आप्त लक्ष्मीत अलियास चेतन इतना मोदी लॉक मालूम मंत्रालय के बंद चेतन लॉक पोलिस आतन बाय बिड़ा आत निधान इनफार्मेशन को मंत्रालय रायर दर्शन के बंद सैंट्रो रवि जमीन के अर्जी हाकित व्यक्ति आत निरंतर कॉन्टैक्ट लक्ष्मीत लक्ष्मीत अलियास चेतन पोलिस वशक् पड़ा ಅದಾದ ಮೇಲೆ ಇಂಚಿಂಚೋ ಮಾಹಿತಿಯನ್ನ ಇತನಿಂದ ಪಡಿತಾರೆ ಎಲ್ಲ ವಿಚಾರವನ್ನ ಇತ ಕಕ್ಕೋಕ್ಷರು ಮಾಡುತ್ತಾನೆ ಚೇತನಿಂದ ಮಾಹಿತಿಯನ್ನ ಪಡೆದು ನಂತರ ಮೈಸೂರಿಗೆ ವಿಚಾರವನ್ನ ರವಾನೆ ಮಾಡಲಾಗುತ್ತೆ ನೋಡಿ ಈ ಚೇತನ್ ಇದನ್ನಲ್ಲ ಈ ರೀತಿಯಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ ಸ್ಯಾಂಟ್ರೊ ರವಿ ಈಗ ಗುಜರಾತ್ ನಲ್ಲಿ ಇದ್ದಾನೆ ಅಂತ ಈಗ ಈ ಚೇತನ್ ಬಾಯಿ ಬಿಟ್ಟಿದ್ದಾನೆ ಹಾಗಾಗಿ ನಾವು ಈಗ ಅಲ್ಲಿ ಹುಡುಕಾಡಬೇಕು ಅಂತ ಫೈನಲಿ ರವಿ ಅಡಗುತಾಣದ ಬಗ್ಗೆ ಇತ ಗುಜರಾತ್ ನಲ್ಲಿ ಎಲ್ಲಿ ಸ್ಟೇ ಆಗಿದ್ದ ಏನ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಇನ್ ಡೀಟೇಲ್ ಆಗಿ ಎಸ್ಪಿ ಗೆ ಇತ ಮಾಹಿತಿಯನ್ನು ಕೊಟ್ಟಿದ್ದಾರೆ ರವಿ ಅತ್ಯಾಪ್ತ ಲಕ್ಷ್ಮೀತ್ ಲಕ್ಷ್ಮೀತ್ ಅಲಿಯಾಸ್ ಚೇತನ್ ಈಗ ಮೊದಲು ಲಾಕ್ ಆದಂತ ವ್ಯಕ್ತಿ ಸೋ ಮಂತ್ರಾಲಯಕ್ಕೆ ಬಂದಿದಂತ ಚೇತನನ್ನ ಮೊದಲು ಪೊಲೀಸರು ಲಾಕ್ ಮಾಡ್ತಾರೆ ಅದಾದ ಮೇಲೆ ಆತನನ್ನ ಬಾಯ್ ಬಿಡಿಸಿದಾಗ ಆತ ಸ್ಯಾಂಟ್ರೊ ರವಿ ಎಲ್ಲಿದ್ದಾನೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾನೆ ಲೊಕೇಶನ್ ಸಮೇತ ಲಕ್ಷ್ಮೀತ್ ಅಲಿಯಾಸ್ ಚೇತನ್ ವಾಶಕ್ಕೆ ಪಡೆದಾಗ ಅಸಲಿ ಸತ್ಯ ಬಯಲಾಗುತ್ತೆ ಒಂದು ಎಕ್ಸ್ಕ್ಲೂಸಿವ್ ಫೋಟೋನ ನೀವು ನೋಡ್ತಾ ಇದ್ದೀರಿ ಇತನೇ ಸ್ಯಾಂಟ್ರೊ ರವಿ ಸ್ಯಾಂಟ್ರೊ ರವಿ ಹೇಳಿ ಕೇಳಿ ಉತ್ತರ ಭಾರತದಲ್ಲಿ ತುಂಬಾ ಚಳಿ ಇದೆ ಆದರೆ ಆತನ ಚಳಿಯನ್ನ ಪೊಲೀಸರು ಸದ್ಯಕ್ಕೆ ಬಿಡಿಸಿದ್ದಾರೆ ರವಿ ಗುಜರಾತ್ ನಲ್ಲಿ ಇದ್ದಂತ ವ್ಯಕ್ತಿ ಅದಾದ ಮೇಲೆ ಆತನ ಟ್ರ್ಯಾಕ್ ಅನ್ನು ಹಿಡ್ಕೊಂಡು ಹೋಗಲಾಗುತ್ತೆ ಎಲ್ಲಿದ್ದಾನೆ ಇತ ಅಂತ ಫೈನಲಿ ಇತ ಗುಜರಾತ್ ನಲ್ಲಿ ಲಾಕ್ ಆಗಿದಾನೆ 11 ದಿನಗಳ ಕಾಲ ಇತ ಚಳ್ಳೆ ಹಣ್ಣು ತಿನ್ಸಿರೋದು ಅದರಲ್ಲೂ ಮೊದಲೆರಡು ದಿನ ನಮಗಿರುವಂತ ಮಾಹಿತಿ ಪ್ರಕಾರ ಇತ ಒಂದಷ್ಟು ರಾಜ್ಯದಲ್ಲೇ ಇದ್ದ ಅಂತ ಗೊತ್ತಾಗಿತ್ತು ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನೇರ ಸಂಪರ್ಕದಲ್ಲಿ ಕಿರಣ್ ಫೈನಲಿ 11 ದಿನಗಳ ಬಳಿಕ ಸ್ಯಾಂಟ್ರೊ ರವಿ ಲಾಕ್ ಆಗಿದಾನೆ ಎಕ್ಸ್ಕ್ಲೂಸಿವ್ ಫೋಟೋನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅತ ಲಾಕ್ ಆದ ನಂತರ ಬಹಳ ಅಮಾಯಕನಂತೆ ಕೊಟ್ಟಿರುವಂತ ಪೋಸ್ ಇದು ಆದರೆ ಇತ ಮಾಡಿರುವಂತ ಕೆಲಸಗಳು ಒಂದೊಂದು ಪ್ರಳಯಾಂತಕ ಕೆಲಸಗಳು ಸೋ ಫೈನಲಿ ಈ ಆಪರೇಷನ್ ಹೇಗೆ ನಡೆಯಿತು ಯಾರ ಮೂಲಕ ಈ ಕ್ಲೂ ಸಿಕ್ತು ಕಿರಣ್ ಅವಿನಾಶ್ ಕಳೆದ 11 ದಿನಗಳಿಂದ ಮೈಸೂರು ಪೊಲೀಸರು ಮಂಡ್ಯ ರಾಮನಗರ ಎಲ್ಲ ಎಸ್ಪಿಗಳು ಪೊಲೀಸರು ಕೂಡ ಈತನನ್ನ ಹುಡುಕಾಟ ಮಾಡ್ತಾ ಇದ್ದರು ಆದರೆ ಮುಖ್ಯವಾಗಿ ಕಳೆದ 4-5 ದಿನದಲ್ಲಿ ಈ ಪ್ರಕರಣ ಬಹಳ ಗಂಭೀರವಾಗಿ ಬಂತು ಯಾವಾಗ ಮೀಡಿಯಾದಲ್ಲಿ ಅದರಲ್ಲೂ ಕೂಡ ಟಿವಿ 9 ಅಲ್ಲಿ ಈ ಒಂದು ಪ್ರಕರಣ ಹೆಚ್ಚಿನಾಗಿ ತೋರ್ತಾ ಇದ್ರಿ ಸ್ಯಾಂಟ್ರನ ಕರ್ಮಕಾಂಡಗಳು ಏನೇನಿತ್ತು ಆತನ ಟ್ರಾನ್ಸ್ಫರ್ ದಂಧೆ ಇರ್ಬೋದು ಮಾಂಸ ದಂಧೆ ಇರ್ಬೋದು ಏನೇನು ನಡೀತಾ ಇತ್ತು ಏನು ಇಂಚಿಂಚು ಕೂಡ ಆತ ಹಿಂದೆ ಮಾಡಿದ್ದಂತ ಕಳೆದ 20 ವರ್ಷಗಳಿಂದ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಏನೇನು ಮಾಡಿದ್ದ ಯಾವ ಥರ ಕೋಡ್ ಇಟ್ಕೊಂಡು ಆತ ಈ ಒಂದು ವೈಶ್ಯವಾಟಿಕೆ ನಡೆಸ್ತಾ ಇದ್ದ ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ಕಳೆದ 4-5 ದಿನದಿಂದ ಕೊಡ್ತಾ ಇದ್ದೀವಿ ಬಹುಶಃ ಒಂದ್ ಕಡೆ ಮೀಡಿಯಾದಲ್ಲಿ ಇನ್ನೊಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿತ್ತು ಅಷ್ಟೇ ಅಲ್ಲ ರಾಜಕಾರಣ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಕೂಡ ಈತನನ್ನ ಅರೆಸ್ಟ್ ಮಾಡಲೇಬೇಕು ಹೋಮ್ ಮಿನಿಸ್ಟರ್ ಕೂಡ ಅರೆಸ್ಟ್ ಮಾಡಲೇಬೇಕು ಅಂತ ಇಂತ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು ಆವಾಗ ಬಹುಶಃ ಈ ಒಂದು ಪ್ರಕರಣ ಗಂಭೀರವಾಗಿ ಬಂದಿದೆ ಯಾಕೆಂದ್ರೆ ಫಸ್ಟ್ ಕೇಸ್ ರಿಜಿಸ್ಟರ್ ಆದರೂ ಕೂಡ 3-4 ದಿನ ಪೊಲೀಸರು ಅಷ್ಟ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಆತನು ಕೂಡ ಆಂಟಿಸಿಪೇಟರಿ ಬೇಲ್ಗೆ ಹಾಕೊಂಡಿದ್ದ ಅಲ್ಲಿ ಮೂವ್ ಮಾಡಿದ್ದ ಆದರೆ ಯಾವಾಗ ಈ ಒಂದು ಪ್ರಕರಣವನ್ನು ನಾವು ಟಿವಿ 9 ಅಲ್ಲಿ ಪದೇ ಪದೇ ಏನೇನು ಮಾಡಿ ಏನೇನು ಮಾಡಿದ್ದ ಯಾವ ತರ ಈತನ ಒಂದು ವ್ಯವಹಾರಗಳಿತ್ತು ಎಷ್ಟು ಯಾವ ರೀತಿ ಅನ್ನೋ ಅಂತ ಅಂತವಾಗಿ ನೀವು ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ನಾವು ವಿವರವಾಗಿ ಹೇಳ್ತಾ ಇದ್ವಿ ಆವಾಗ ಈ ಒಂದು ಪ್ರಕರಣ ಗಂಭೀರಕ್ಕೆ ತಗೊಂಡು ನಂತರ ಹೋಮ್ ಮಿನಿಸ್ಟರ್ ಅಲೋಕ್ ಕುಮಾರ್ ಅಂದರೆ ADGP LNO ಅವ್ರಿಗೆ ಕಳಿಸಿ ಮೈಸೂರಿಗೆ ಹೋಗಿ ಅದನ್ನ ಕೇಸನ್ನ ಮಾನಿಟರ್ ಮಾಡಬೇಕು ಮತ್ತೆ ಸ್ಯಾಂಟ್ರೊ ರವಿಯನ್ನು ಕೂಡ ಅವನ್ನ ಅರೆಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ ಅವರಿಗೆ ಸೂಚನೆ ಕೊಟ್ಟರು ಅವರು ಕೂಡ ಈ ಸಪರೇಟ್ ಸ್ಪೆಷಲ್ ಟೀಮ್ ಅನ್ನು ಮಾಡಿಕೊಂಡು ಎಲ್ಲೆಲ್ಲಿ ಆತನ ಟ್ರ್ಯಾಕ್ ಆಗುತ್ತೆ ಆತನ ಮೊಬೈಲ್ ಎಲ್ಲೆಲ್ಲಿ ಏನು ಅವನು ಯೂಸ್ ಮಾಡ್ತಾ ಇದ್ದ ಮೊಬೈಲ್ ಲೊಕೇಶನ್ ಇರ್ಬೋದು ಅದಲ್ಲದೆ ಆತನ ಅಸೋಸಿಯೇಟ್ಸ್ ಯಾರ್ಯಾರ ಜೊತೆ ಆತ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಏನಕ್ಕೆ ಯಾಕೆಂತಂದರೆ ಆತ ಕೂಡ ಮೈಸೂರಿನ ಮಂಡ್ಯ ಸುತ್ತಮುತ್ತ ಓಡಾಡ್ಕೊಂಡಿದ್ದ ಆಮೇಲೆ ನಾವು ಕೂಡ ಇದನ್ನು ಸೂಚನೆ ಕೊಟ್ಟಿದ್ರೆ ಯಾಕೆಂದರೆ ಆತ ಟೋಫೋನ್ ಹಾಕ್ಕೊಂಡಿದ್ದಾನೆ ಅದು ಯಾವಾಗ ಬೇಕಾದ್ರೂ ತೆಗೆದ್ರೆ ಯಾರಿಗೂ ಕೂಡ ಗೊತ್ತಾಗದೆ
ಆಗೋದಿಲ್ಲ ಅನ್ನೋ ಅಂತ ಆತ ಯಾಕೆಂದ್ರೆ ಟಿವಿಲಿ ಬರ್ತಾ ಇರುವಂತ ಫೋಟೋಗೂ ಕೂಡ ಅವನ ನಿಜ ರೂಪದಲ್ಲಿ ಇರೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇತ್ತು ಯಾಕೆಂದ್ರೆ ಆತ ಟೋಫನ್ ತಗ್ರೆ ಬೇರೆ ರೀತಿನೇ ಕರ್ತಾ ಇತ್ತು ಹಾಗಾಗಿ ಬಹುಶಃ ಅದನ್ನ ತೆಗಿತಾನೆ ಅಂತ ಅವನು ಕೂಡ ನಾವು ಅವತ್ತೇ ಸಸ್ಪೆಕ್ಟ್ ಮಾಡಿದ್ವಿ ಅದೇ ರೀತಿ ಆತ ಅಲ್ಲಿಂದ ಕೇರಳಕ್ಕೆ ಹೋಗ್ತಾನೆ ಕೇರಳದಿಂದ ಪೂನಾ ಪೂನಾದಿಂದ ಗುಜರಾತ್ಗೆ ಹೋಗಿರುವಂತದ್ದು ಕಂಡುಬರ್ತಿದೆ ಅಲ್ಲಿ ಕೂಡ ಆತನನ್ನ ಗುಜರಾತ್ನಿಂದ ಅಹಮದಾಬಾದ್ನಿಂದ ವಡೋರ್ಗೆ ಹೋಗಬೇಕಾದ್ರೆ ಅಲ್ಲಿ ವೆಹಿಕಲ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಆತನ ಲೊಕೇಶನ್ ಪತ್ತೆ ಆಗುತ್ತೆ ಇಮಿಡಿಯೇಟ್ ಆಗಿ ಪೊಲೀಸರು ಕೂಡ ಆತನನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಲೋ ಇಲ್ಲಿಂದ ಪೊಲೀಸರು ಕೂಡ ಮೂವ್ಮೆಂಟ್ ಮಾಡಿರ್ತಾರೆ ಅವ ಯಾವಾಗ ಅಲ್ಲಿಂದ ಆತ ಎಲ್ಲ ಹೊರಗಡೆ ಹೋಗೋದು ಯಾಕೆಂತಂದ್ರೆ ಆತ ಒಂದು ಏರ್ಪೋರ್ಟ್ ಅಥವಾ ಒಂದು ಈ ಒಂದು ಬೋಟ್ ಪೋರ್ಟ್ ಏನಿದೆ ಶಿಪಾರ್ಡ್ ಪೋರ್ಟ್ ಅಲ್ಲಿ ಕೂಡ ಅಲ್ಲಿಂದ ಆತ ಹೊರದೇಶಕ್ಕೆ ಹೋಗಬಹುದು ಅನ್ನೋ ಒಂದು ಸೂಚನೆ ಇತ್ತು ಅಲ್ಲೂ ಕೂಡ ಒಂದು ಕೆಲವೊಂದಷ್ಟು ಕಡೆ ಕೂಡ ಆತನ ಕಮ್ಯುನಿಕೇಟ್ ಅನ್ನು ಇಲ್ಲಿನ ಪೊಲೀಸರು ಕೂಡ ಕಮ್ಯುನಿಕೇಟ್ ಮಾಡಿದ್ರು ಬಹುಶಃ ಆತ ಎಲ್ಲಿಗೆ ಹೋಗ್ತಾ ಇದ್ದ ಅಥವಾ ಆತನ ಮುಂದಿನ ಯೋಚನೆ ಏನಾಗಿತ್ತು ಅನ್ನೋದು ಕೂಡ ಇನ್ನೂ ಕೂಡ ನಿಗೂಢವಾಗಿದೆ ಇಲ್ಲಿ ಲೋಕಲ್ ಅಲ್ಲಿ ಅಹಮದಾಬಾದ್ ಪೊಲೀಸರಿಗೆ ನಮ್ಮ ಪೊಲೀಸರು ಮಾಹಿತಿಯನ್ನು ಕೊಡ್ತಾರೆ ಆತನ ಲೊಕೇಶನ್ ಈ ತರದಿಲ್ಲೇ ಹೋಗ್ತಾ ಇದ್ದಾನೆ ಆತನಂತ ಅವರು ಇಮಿಡಿಯೇಟ್ ಆಗಿ ಆತನನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಬಹುಶಃ ಈಗ ನಮ್ಮ ಪೊಲೀಸರು ಕೂಡ ಅಲ್ಲಿಗೆ ರೀಚ್ ಆಗಿದ್ದಾರೆ ಅವರನ್ನ ಈಗ ಅಲ್ಲಿಯ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಕೊಂಡು ಬಾಡಿ ವಾರಂಟ್ ತಗೊಂಡು ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಬೆಂಗಳೂರಿಂದ ಆತನನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಯಾಕಂದ್ರೆ ಪ್ರಕರಣ ಆಗಿರುವಂತದ್ದು ಮೈಸೂರಲ್ಲಿ ಮೈಸೂರಲ್ಲಿ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ ಮುಖ್ಯವಾಗಿ ಇನ್ನೊಂದು ಅವಿನಾಶ್ ಗಮನಿಸಬಹುದು ಆತನ ಲ್ಯಾಪ್ಟಾಪ್ ಅಲ್ಲಿ ಸಾಕಷ್ಟು ಒಂದು ವಿಡಿಯೋಸ್ಗಳು ಇರಬಹುದು ಆಡಿಯೋಸ್ ಇರಬಹುದು ಅದು ರಾಜಕಾರಣಿಗಳಿಗೆ ಸಂಬಂಧಪಟ್ಟಿದ್ದಿರಬಹುದು ಬ್ಯೂರೋಕ್ರಾಟ್ಸ್ಗೆ ಸಂಬಂಧಪಟ್ಟಿರಬಹುದು ಸಾಕಷ್ಟು ಆತನನ್ನ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದ ಆ ಲ್ಯಾಪ್ಟಾಪ್ ಆತನ ಪತ್ನಿ ಏನಿವಾಗ ದೂರು ಕೊಟ್ಟಿದ್ದಾರೆ ಆತ ಆಕೆ ಅದನ್ನು ಎತ್ಕೊಂಡು ಹೋದಾಗ ಒಂದು ನಕಲಿ ಕಂಪ್ಲೇಂಟ್ ಅನ್ನು ಬೆಂಗಳೂರಿನಲ್ಲಿ ಕಾಟನ್ಪೇಟೆಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಯಾಂಟ್ರೋ ರವಿ ಕೊಡಿಸ್ತಾನೆ ಬಹುಶಃ ಆ ಲ್ಯಾಪ್ಟಾಪ್ ವಿವರವನ್ನ ಟಿವಿ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡೀತಾ ಹೋಗೋಣ ಬಹಳ ರೋಚಕವಾದಂತಹ ಆಪರೇಷನ್ ಇದು.